ಹೈಕಮಾಂಡ್ ಸೂಚಿಸುವ ಕಡೆ ಸಿದ್ದರಾಮಯ್ಯ ಸ್ಪರ್ಧೆ ಮಾಡುತ್ತಾರೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಪ್ರಮುಖ ಟಿಕೆಟ್ ಆಕಾಂಕ್ಷಿ ಬ್ಯಾಲಹಳ್ಳಿ ಗೋವಿಂದ ಗೌಡ ಪ್ರತಿಕ್ರಿಯೆ ಮೊದಲ ದಿನದಿಂದಲೂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದಿದ್ದಾರೆ ಡಿಕೆಶಿ ಸಿದ್ದರಾಮಯ್ಯ ಖರ್ಗೆ ಈ ರಾಜ್ಯದ ಪರಮೋಚ್ಚ ನಾಯಕರು ಸದ್ಯ ಸಿದ್ದರಾಮಯ್ಯ ಸ್ಪರ್ಧೆ ಹೈಕಮಾಂಡ್ ನಲ್ಲಿ ಚರ್ಚೆಯಾಗ್ತಿದೆ ಎರಡು ಮೂರು ದಿನಗಳಲ್ಲಿ ಹೈಕಮಾಂಡ್ ನಿಂದ ಕ್ಷೇತ್ರ ತೀರ್ಮಾನ ಆಗುತ್ತೆ ಸಿದ್ದರಾಮಯ್ಯ ಸ್ಪರ್ಧೆಯ ಗೊಂದಲಕ್ಕೆ ತೆರೆ ಬೀಳುತ್ತೆ ಕೋಲಾರ ಕ್ಷೇತ್ರದಲ್ಲಿ ಯಾವುದೇ ಆತಂಕ ಇಲ್ಲ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ ಕೋಲಾರದಲ್ಲಿ ಬಹಳಷ್ಟು ಜನ ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ ಸಿದ್ದರಾಮಯ್ಯ ಬರ್ದಿದ್ರೆ ಬೇರೆ ಯಾರಿಗೆ ಟಿಕೆಟ್ ಎಂದು ಮುನ್ನೆಲೆಗೆ ಬರುತ್ತೆ ನಾನು ಸಹ ಕೋಲಾರ ಕ್ಷೇತ್ರಕ್ಕೆ ಆಕಾಂಕ್ಷಿಯಾಗಿದ್ದು ಅರ್ಜಿ ಹಾಕಿದ್ದೇನೆ ಬಹುಮತ ಇದ್ದವರಿಗೆ ಒಮ್ಮತವಾಗಿ ಟಿಕೆಟ್ ನೀಡುತ್ತಾರೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಕ್ಷೇತ್ರದಲ್ಲಿ ಸಂಘಟನೆ ಆಗಿದೆ ಸಿದ್ದರಾಮಯ್ಯ ಹೈ ವೋಲ್ಟೇಜ್ ವ್ಯಕ್ತಿ ಹಾಗಾಗಿ ಇಷ್ಟೊಂದು ಚರ್ಚೆಯಾಗ್ತಿದೆ ಬ್ಯಾಲಹಳ್ಳಿಗೆ ಗೋವಿಂದ ಗೌಡರಿಗೆ ಚುನಾವಣೆಗೆ ತಯಾರಾಗುವಂತೆ ಡಿಕೆಶಿ ಸೂಚನೆ ಕುರಿತು ನಮಗೆ ಕಾಂಗ್ರೆಸ್ ಪಕ್ಷ ಮುಖ್ಯ ಅಭ್ಯರ್ಥಿ ಮುಖ್ಯವಲ್ಲ ನನಗೆ ಡಿಕೆಶಿ ಪಕ್ಷ ಸಂಘಟನೆ ಮಾಡಲು ಹೇಳಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಲು ಸಂಘಟನೆ ಮಾಡುತ್ತಿದ್ದೇನೆ ಸಿದ್ದರಾಮಯ್ಯ ಬರಲ್ಲ ಎಂದು ತೀರ್ಮಾನ ಆದ್ಮೇಲೆ ನಾನು ಆಕಾಂಕ್ಷಿ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ಹೇಳಿಕೆ ಕುರಿತು ವರ್ತೂರ್ ಪ್ರಕಾಶ್ ಬಗ್ಗೆ ನಾನು ಮಾತನಾಡುವುದಿಲ್ಲ ಅವರ ನುಡಿಗಳು ಅವರಿಗೆ ಅನ್ವಯಿಸುತ್ತದೆ ಹಳೆ ನೀರು ಹೋಗುತ್ತಿದ್ದಂತೆಯೇ ಹೊಸ ನೀರು ಬರುತ್ತೆ ಎಂದು ವರ್ತೂರ್ ಟಾಂಗ್ ನೀಡಿದ ಗೋವಿಂದ ಗೌಡ ಕೋಲಾರದಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬ್ಯಾಲಹಳ್ಳಿ ಗೋವಿಂದ ಗೌಡ ಹೇಳಿಕೆ ಸಿದ್ದರಾಮಯ್ಯ ಅವರ ಆದಿಯಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅವರು ಬೇಡ ಅಂದು ಹೈಕಮಾಂಡ್ ಅವ್ರನ್ನ ಬೇಡ ಅಂದಮೇಲೆ ಆ ಚರ್ಚೆ ಅವತ್ತು ಪ್ರಸ್ತುತವಾಗಿ ಬರ್ತದೆ ಇವತ್ತು ಅದು ಅಪ್ರಸ್ತುತ ಆದಮೇಲೆ ಬಹಳಷ್ಟು ಜನ ಆಕಾಂಕ್ಷಿಗಳು ಅರ್ಜಿ ಹಾಕಿದ್ದಾರೆ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಎಲ್ಲ ಸೇರಿ ಈ ತಾಲೂಕಿನ ಮುಖಂಡರು ಜಿಲ್ಲೆಯ ಮುಖಂಡರು ಉಸ್ತುವಾರಿಗಳು ರಾಮಲಿಂಗಾರೆಡ್ಡಿಯವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಸೇರಿ ಕಾಂಗ್ರೆಸ್ ಅಭ್ಯರ್ಥಿ ಒಮ್ಮತದ ಅಭ್ಯರ್ಥಿಯನ್ನು ಅವರೇ ಅನೌನ್ಸ್ ಮಾಡ್ತಾರೆ ಇಲ್ಲಿ ಕಾಂಗ್ರೆಸ್ಗೆ ಯಾವುದು ನೆರೆ ಇಲ್ಲದೆ ಏನಿಲ್ಲ ಈಗಾಗಲೇ ಕಾಂಗ್ರೆಸ್ ಪ್ರತಿ ಹಂತದಲ್ಲಿ ಸಂಘಟನೆ ಆಗಿದೆ ಸಂಘಟನೆಗೆ ಏನು ಕೊರತೆ ಇಲ್ಲ ಇನ್ನು ಬರಬೇಕಾಗಿರೋದೇನೋ ಸಿದ್ದರಾಮಯ್ಯನವರ ಸ್ಪರ್ಧೆಯಲ್ಲಿ ತೀರ್ಮಾನ ಆಗಬೇಕು ವರ್ಣಾನ ಕೋಲಾರ ಬಾದಾಮಿನ ಎಕ್ಸ್ಪ್ರೆಸ್ ಆ ತೀರ್ಮಾನ ಆದಾಗ ಕೋಲಾರಕ್ಕೆ ಸಿದ್ದರಾಮಯ್ಯ ಸ್ಪರ್ಧೆ ಅಂತ ತೀರ್ಮಾನ ಆದಾಗ ಬೇರೆ ವರ್ಣಾಗ ಯಾರು ಬಾದಾಮಿಗೆ ಯಾರು ಅಂತ ತೀರ್ಮಾನ ಆಗ್ತದೆ ಅವ್ರು ವರ್ಣಾಗೆ ತೀರ್ಮಾನ ಆದರೆ ಕೋಲಾರಿಗೆ ಬಾದಾಮಿಗೆ ಯಾರು ಅಂತ ತೀರ್ಮಾನ ಆಗ್ತದೆ ಅವ್ರು ಬಾದಾಮಿಗೆ ತೀರ್ಮಾನ ಆದ್ಮೇಲೆ ವರ್ಣಾಗ ಯಾರು ಕೋಲಾರಿಗೆ ಯಾರು ತೀರ್ಮಾನ ಆಗ್ತದೆ ಮೂರು ಕ್ಷೇತ್ರ ಓಡಾಡ್ತಾರೆ ಇದಕ್ಕೆ ಅಂತಿಮ ತೆರೆ ಎರಡು ಮೂರು ದಿವಸದಲ್ಲಿ ಬಿಡ್ತದೆ ಇದು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಹೈ ವೋಲ್ಟೇಜ್ ವ್ಯಕ್ತಿ ಬಹಳ ಎತ್ತರದ ವ್ಯಕ್ತಿ ಅದಕ್ಕೆ ಸಿದ್ದರಾಮಯ್ಯ ಅವರು ಹೆಸರು ಬಂದ ತಕ್ಷಣ ಜನ ಅದನ್ನ ಆಸಕ್ತಿನ ನೋಡ್ತಾರೆ ಅಂದ್ಕೊಂಡು ಇದು ದೊಡ್ಡ ಚರ್ಚಾ ವಸ್ತು ಆಗಿದೆ ಅಷ್ಟೇ ಅದು ಅದರ ಅರ್ಥ ಏನಂದ್ರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಎಲ್ಲಾ ಮೂಲೆ ಮೂಲೆಯಲ್ಲೂ ಆಕರ್ಷಕ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ನಾನು ವರ್ತೂರು ಪ್ರಕಾಶ್ ಅವ್ರ ಬಗ್ಗೆ ಮಾತಾಡಲ್ಲ ಅವ್ರು ದೊಡ್ಡವರು ಎರಡು ಸರಿ ಎಂ ಎಲ್ ಎ ಆಗಿದ್ದವರು ಮಂತ್ರಿ ಆಗಿದ್ದವರು ಅವರ ನುಡಿಗಳೇನಿರ್ತದೋ ಅದು ಅವ್ರಿಗೆ ಅನ್ವಯಿಸ್ತದೆ ಬಾಯಲ್ಲಿ ಬರೋ ನೋಡ ನಾನು ಅವ್ರ ವರ್ತೂರು ಪ್ರಕಾಶ್ ಅವ್ರ ಬಗ್ಗೆ ಚಕಾರ ಎತ್ತೋದಿಲ್ಲ ಮಾತಾಡೋದಿಲ್ಲ ಹಳೆ ನೀರು ಇರ್ತದೆ ಹೊಸ ನೀರು ಬಂದಾಗ ಹಳೆ ನೀರು ಕೊಚ್ಕೊಂಡು ಹೋಗ್ತಾ ಇರ್ತದೆ ರಾಜಕೀಯ ತಂತ್ರ ಪ್ರತಿತಂತ್ರ ಎಲ್ಲ ನಡೀತಾ ಇರ್ತದೆ ಅರ್ಥ ಆಯ್ತಾ ನನ್ನ ಪ್ರಕಾರ ಸಿದ್ದರಾಮಯ್ಯನಿಗೆ ಈ ರಾಜ್ಯದಲ್ಲಿ ಯಾರೂ ಸಾಟಿ ಇಲ್ಲ ಅವರೇ ಈ ರಾಜ್ಯದ ಅತ್ಯಂತ ಜನಪ್ರಿಯ ವ್ಯಕ್ತಿ